नमस्कार वीक्षकरे सरळवास्तु विशेष कार्यक्रम के स्वागत प्रति भानुवार 8 ರಿಂದ 9 ಗಂಟೆಗೆ सरळवास्तु विशेष कार्यक्रम सुवर्ण न्यूज ನಲ್ಲಿ प्रसार आगते ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾವನಾ ಪ್ರಕೃತಿಯಲ್ಲಿನ ಪ್ರತಿಯೊಂದು ಅಂಶವು ಮನುಷ್ಯನ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರ್ತಾ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಈ ದಿಕ್ಕುಗಳು ಮನುಷ್ಯನ ಜೀವನದ ಮೇಲೆ ಅಭಿವೃದ್ಧಿ ಮೇಲೆ ಎಲ್ಲಾ ರೀತಿಯಲ್ಲೂ ಪ್ರಭಾವ ಬೀರುತ್ತೆ ಹಾಗಾದ್ರೆ ಯಾವೆಲ್ಲಾ ರೀತಿಯ ಪ್ರಭಾವಗಳಿವೆ ಬನ್ನಿ ತಿಳಿಯೋಣ ಈ ವರದಿಯಲ್ಲಿ ಇಂದು ವಾಸ್ತು ಎಂದರೆ ಕೇವಲ ಮನೆಗೆ ಮಾತ್ರ ಸೀಮಿತವಾದುದಲ್ಲ ವಾಸ್ತು ಉದ್ಯೋಗ ಸ್ಥಳಗಳಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಿಸಿದ್ದು ಎಂಬುದನ್ನು ಜಗತ್ತಿಗೆ ಸಾರುತ್ತಿರುವ ಏಕೈಕ ವ್ಯಕ್ತಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರುಜಿಯವರು ಗುರುಜಿಯವರು ಸ್ವತಃ ಆವಿಷ್ಕರಿಸಿದ ಸರಳ ವಾಸ್ತುವಿನಲ್ಲಿ 8 ದಿಕ್ಕುಗಳು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುತ್ತವೆ ಗುರುಜಿಯವರ ಪ್ರಕಾರ ಪ್ರತಿಯೊಬ್ಬರಿಗೂ ಅವರವರ ಜನ್ಮ ದಿನಾಂಕಗಳಿಗನುಗುಣವಾಗಿ 4 ಒಳ್ಳೆಯ ಹಾಗೂ 4 ಕೆಟ್ಟ ದಿಕ್ಕುಗಳು ಇರುತ್ತವೆ ಅಲ್ಲದೆ ಭಾರತದ ಪುರಾತನ ಕಲೆಯಾದ ವಾಸ್ತುಶಾಸ್ತ್ರಕ್ಕೆ ಸ್ಪಷ್ಟ ವೈಜ್ಞಾನಿಕ ಚಿತ್ರಣವನ್ನು ನೀಡಿ ಜನತೆಗೆ ಮನವರಿಕೆ ಮಾಡಿಕೊಡುವ ಗುರುಜಿಯವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಸರಳ ವಾಸ್ತುವಿನ ಮೂಲಕ ಕಟ್ಟಡವನ್ನು ಒಡೆಯದೆ ಬದಲಾವಣೆ ಮಾಡದೆ ಜೀವನದಲ್ಲಿನ ಆರ್ಥಿಕ ಆರೋಗ್ಯ ಉದ್ಯೋಗ ವಿದ್ಯಾಭ್ಯಾಸ ಮತ್ತು ಮದುವೆ ಸಂಬಂಧಗಳಲ್ಲಿ ಉತ್ತಮ ಏಳಿಗೆಯನ್ನು ಕಾಣಬಹುದೆಂಬುದು ವಿಶೇಷ ಇಂದು ಗುರುಜಿಯವರ ಸರಳ ವಾಸ್ತುವಿನ ಮೂಲಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಕೊಂಡವರು ಅನೇಕರು ಸರಳ ವಾಸ್ತು ಮಾಡಿಸೋದಕ್ಕೆ ಮುಂಚೆ ನನಗೆ ಒಂದು ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿ ತುಂಬಾ ಏನು ಕ್ಯಾನ್ಸರ್ ಇದೆ ಅಂತ ಹೇಳಿ ಎಲ್ಲ ನನಗೆ ಹೆದರಿಸಿಬಿಟ್ಟಿದ್ರು ಸೋ ಇದಾದ ನಂತರ ಇನ್ನೊಂದು ಕಡೆ ಹೋಗಿ ಟೆಸ್ಟ್ ಮಾಡಿಸಿದಾಗ ನಿಮಗೆ ಆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಸೋ ಈಗ ಒಂಥರ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೀನಿ ವಾಸ್ತು ಅಂದ್ರೆ ಏನು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಏನೋ ಏನಾದರೂ ಒಂದು ಇದಾಗಿದೆ ಅಂತ ಹೇಳಿದ್ರೆ ಅದನ್ನ ಹೊರದಾಕದೆ ಪರಿಹಾರ ಅಂತ ಭಾವಿಸಿದ್ರು ಅಂತ ಟೈಮ್ ಅಲ್ಲಿ ಒಂದು ರೀತಿ ಒಂದು ದೇವರೇ ಪ್ರತ್ಯಕ್ಷ ಆದಂತ ರೀತಿ ಆಗುತ್ತೆ ನಮಗೆ ಗುರುಜಿ ಅವರ ಬಗ್ಗೆ ಒಂದು ಭಾವನೆ ಬರುತ್ತೆ ಗುರುಜಿ ಅವರ ಈ ಜನೋದ್ಧಾರಕ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಹಾರೈಸೋಣ ಸರಳ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ಚಂದ್ರಶೇಖರ್ ಗುರುಜಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಪ್ರತಿಯೊಂದು ಸಲಹೆಯನ್ನು ನೀವು ನೀಡುವಾಗ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣವನ್ನು ನೀಡ್ತೀರಾ ಆ ವೈಜ್ಞಾನಿಕ ಕಾರಣವೇ ವ್ಯಕ್ತಿಗಳ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತಾ ನೋಡ್ರಿ ಈಗ ನಾನೊಂದು ಏನೊಂದು ಆವಿಷ್ಕಾರ ಮಾಡಿದ್ದೀನಿ ಈ ಸರಳ ವಾಸ್ತುವನ್ನು ಎಷ್ಟೊಂದು ವೈಜ್ಞಾನಿಕ ಇದೆ ಅಂತ ಅನ್ನೋದನ್ನಕ್ಕಿಂತ ಅದು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿಗಳೇ ಹೆಂಗೆ ವೈಜ್ಞಾನಿಕ ಇದ್ದು ಅಂತ ಅನ್ನೋದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇದರಲ್ಲಿ ಏನ್ರಿ ಅಂದರೆ ಒಂದು ಸಣ್ಣ ವಿಷಯನ ತೊಗೊಂಡಂತಂದರೆ ಒಂದು ಆ ನೆಗೆಟಿವ್ ಎನರ್ಜಿಗೆ ಅವರು ಏನು ಕರಿತಾ ಇದ್ರು ಪಾಸಿಟಿವ್ ಎನರ್ಜಿಗೆ ಏನು ಕರಿತಾ ಇದ್ರು ಪಾಸಿಟಿವ್ ಎನರ್ಜಿಗೆ ಅವರು ನಮ್ಮ ಹಿರಿಯರು ಲಕ್ಷ್ಮಿ ಬರ್ತಾಳವ ರಂಗೋಲಿ ಹಾಕಿ ಅಂತಿಕೊಂಡು ಹೇಳ್ತಾ ಇದ್ರು ಲಕ್ಷ್ಮಿ ಅಂದರೆ ನನ್ನ ಒಂದು ಟರ್ಮ್ದಲ್ಲಿ ಅದು ಪಾಸಿಟಿವ್ ಎನರ್ಜಿ ಅನ್ನೋದು ಅಂದರೆ ಲಕ್ಷ್ಮಿ ಅಂದರೆ ಹಣ ಬಂದು ಬಿಡುತ್ತೆ ಮನೆಯಲ್ಲಿ ಅಂತಿಕೊಂಡು ಅನ್ನೋದಲ್ಲ ಅಂದರೆ ಹೊರಗಡೆ ರಂಗೋಲಿ ಹಾಕ್ಲಿಕ್ಕೆ ಅದಕ್ಕೊಂದು ಎಷ್ಟು ವೈಜ್ಞಾನಿಕ ಕಾರಣ ಇತ್ತು ಅಂದರೆ ಎಷ್ಟು ಸಿಂಗಾರ ಮಾಡ್ತೀರಿ ಅಷ್ಟು ಒಂದು ಮನುಷ್ಯಗೆ ಒಂದು ವಾತಾವರಣ ಹೆಚ್ಚಿಗಾಗಿ ಆ ಧನಾತ್ಮಕ ಶಕ್ತಿ ಅನ್ನೋದು ಒಳಗೆ ಬರುವಂಥದ್ದು ಆಮೇಲೆ ದೃಷ್ಟಿ ಆದಾಗ ಮಗು ಒಳ್ಳೆ ಹೊತ್ತಿನಾಗ ಏನೋ ಒಂದು ಫಂಕ್ಷನ್ಗೆ ಹೋಗಿ ಕರ್ಕೊಂಬಂದಾಗ ಆ ದೃಷ್ಟಿ ತೆಗಿತಾರೆ ದೃಷ್ಟಿಯಾಗಿದೆ ಅಂತ ತಿಳ್ಕೊಂಡಂತೆ ಅದಕ್ಕೆ ಮಗು ಅಳ್ತಾ ಇದೆ ಅಂತೀವಿ ಆ ದೃಷ್ಟಿಗೆ ನಾ ಕರೀದು ಅಂದರೆ ನೆಗೆಟಿವ್ ಎನರ್ಜಿ ಅಂದರೆ ಇಲ್ಲಿ ಹೆಂಗಿದೆ ಅಂದರೆ ದಿನನಿತ್ಯ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಾತಾವರಣ ಜೊತೆ ಅದನ್ನು ನಾವು ಏನು ಧನಾತ್ಮಕ ಶಕ್ತಿನ ತಿಳಿಗೊಳಿಸ್ಕೊಂಡು ಬಿಟ್ಟಿವಿ ಅಂದರೆ ಸಾಕಷ್ಟು ನಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ಕಾರಣ ಆಗತ್ತೆ ಅಂತ ಅನ್ನೋದು ನಾವು ಅರ್ತ್ಕೊಂಡಿದ್ದೆ ಈ ಸರಳ ವಾಸ್ತುವಿನ ಮೂಲಕ ಇಷ್ಟೇ ಅಲ್ಲ ಇವತ್ತು ನಾನು ಏನೇ ಒಂದು ಸೇವೆಯನ್ನು ನಾನು ಹಿಡಿದಿದ್ದೇನೆ ಇದರಲ್ಲಿ ಸಾಕಷ್ಟು ಜನರಿಗೆ ಇದನ್ನು ಮಾಡಿಕೊಟ್ಟಾಗ ಅವರು ಕರೆಕ್ಟಾಗಿ ಮಾಡಿಕೊಂಡಾಗ ಅದು 1ನೇ ತಿಂಗಳಲ್ಲಿ ನಮ್ಮಿಂದ ಕಾಲ್ ಹೋಗುತ್ತೆ ಏನು ಚೇಂಜ್ ಕಂಡಿದ್ದೀರಿ ಅಂತಿಕೊಂಡು ಫಸ್ಟ್ ಅವ್ರು ಹೇಳ್ತಾ ಇರ್ತಾರೆ ಇಲ್ಲ ನಮಗೆ ಈ ಮನೆಯ ಬೇರೆ ಅನಿಸ್ತಾ ಇದೆ ಮನಸ್ಸಿಗೆ ಭಾಳ ಸಮಾಧಾನ ಆಗ್ತಾ ಇದೆ ಒಂದು ಏನೋ ಒಂದು ಕಲಹ ಮನೆಯಲ್ಲಿತ್ತು ಅಥವಾ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಮತ್ತು ಅಲ್ಲಿ ನಾವೇನು ಅಂಥದ್ದು ಏನು ಮಾಡಿರಂಗಿಲ್ಲ ಅಂದರೆ ಎಷ್ಟು ಈಸಿ ಮೆಥಡ್ಸು ಒಡಿಲಾರ್ದು ಹೇಳಿ ಅಂಥದ್ದು ವೈಜ್ಞಾನಿಕವಾಗಿ ಇವತ್ತೊಂದು ಗಂಟೆ ಇದೆ ಆ ಗಂಟೆಯನ್ನು ಹೊಡೀರಪ್ಪ ಮನೆಯಲ್ಲಿ ಅಂತ ಹೇಳ್ತೈತಿ ಮುಂಜಾನೆ ಸಂಜೆನಾಗೆ ಅಂದರೆ ಆ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡುವಂಥದ್ದು ಮತ್ತು ನಮ್ಮ ಹಿರಿಯರು ದೇವಸ್ಥಾನದಲ್ಲಿ ಗಂಟೆ ಹಾಕಿದರು ಅಂದರೆ ಅಲ್ಲಿ ಶಾಂತತೆ ಸಿಗಲಿಕ್ಕೆ ಆ ಗಂಟೆ ಕಾರಣ ಅನ್ನೋದು ಸ್ಪಷ್ಟವಾದಂಥದ್ದು ಅದೇ ದೇವಸ್ಥಾನದಲ್ಲಿ ಸಿರುವಂಥ ಶಾಂತತೆಯನ್ನು ನಾನು ಮನೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಈ ಸರಳ ವಾಸ್ತುವಿನ ಮೂಲಕ ಅದಕ್ಕೆ ನಾನು ಇವತ್ತು ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ
ನನ್ನ ಈ ಒಂದು ಸರಳ ವಾಸ್ತು ಅಂದ್ರೆ ನನಗೊಂದು ದೇವರು ಕೊಟ್ಟ ದೇಣಿಗೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತಿಗೂ ನನಗೊಂದು ಇಂಟ್ಯೂಷನ್ದಲ್ಲಿ ಇದು ನಿನಗಾಗಿ ನಾನು ಒಬ್ಬನ ಸೆಲೆಕ್ಟ್ ಮಾಡಿದ್ದೀನಪ್ಪ, ಎಷ್ಟೋ ಜನರು ತೊಂದರೆಯಲ್ಲಿದ್ದಾರೆ, ಆ ತೊಂದರೆಯನ್ನು ನಿನ್ನಿಂದ ನಿಭಾಯಿಸೋಕೆ ಸಾಧ್ಯ ಐತಿ, ನೀ ನಿಭಾಯಿಸ್ಕೊಂಡು ಬಾ ಅಂತಿಕೊಂಡು, ಅಂದರೆ ನೀನು ಮುಗಿಸ್ಕೊಂಡು ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಾ ಅಂತಿಕೊಂಡಂಥದ್ದು. ಇಷ್ಟೇ ಅಲ್ಲ, ಎಷ್ಟೋ ಸಲ ಇದು ನಿನಗಾಗಿ ಅಲ್ಲ, ಇದು ಜನಕ್ಕಾಗಿ, ಅಂದರೆ ನೀನು ಒಬ್ಬನೇ ಹೋದ್ರೆ ಆಗುವಂಥದ್ದಲ್ಲ, ಬೇರೆಯವ್ರನ್ನ ನಿನ್ನ ಜೊತೆ ಕರ್ಕೊಂಡು ಹೋದಾಗನೇ ಅದನ್ನು ಅಷ್ಟು ಜನಕ್ಕೆ ಮುಟ್ಲಿಕ್ಕೆ ಸಾಧ್ಯ ಐತೆ ಅಂದಾಗ ನಾನು ಮನಸ್ಸನ್ನು ದೊಡ್ಡದು ಮಾಡಿ ನನ್ನ ನಾಲೆಜನ್ನು ಮತ್ತು ನಮ್ಮ ಯಾರು ಈ ಒಂದು ಸಂಸ್ಥೆಗೆ ರೆಡಿ ಇದ್ದಾರೆ ಡೆಡಿಕೇಟ್ ಮಾಡಲಿಕ್ಕೆ ಅಂಥವ್ರನ್ನ ಮತ್ತು ವಿದ್ಯೆ ಕಲಿಸ್ಕೊಟ್ಟಿದ್ದು. ಅಂದರೆ ಇಲ್ಲಿ ಯಾಕೆ ನಾನು ಇಷ್ಟು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂದರೆ, ಅಂತರಾಳದಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತೊಂದು ನಾನು ಹೇಳಿದ್ದನ್ನು ಅವರು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಅಂತಂದರೆ ಎರಡು ಮಾತಿಲ್ಲ, ಅಂದರೆ ಅವರಲ್ಲಿ ಬದಲಾವಣೆ ಕಾಣಲೇಬೇಕು. ಕಾಣಲಿಲ್ಲ ಅಂದರೆ ನಾವು ಅಲ್ಲಿ ಹೋಗಿ ಕೂತ್ಕೊಳ್ಳೋಷ್ಟು ಮಟ್ಟಿಗೆ ಚಾಲೆಂಜ್ ಮಾಡ್ತಾ ಇರ್ತೀವಿ. ಇನ್ನು ಒಬ್ಬೊಬ್ಬರು ಇಲ್ಲ ಸ್ವಲ್ಪ ನಮ್ದು ಯಾಕೆ ಕಂಡಿಲ್ಲ ರಿಸಲ್ಟ್ ಬಂದಿಲ್ಲ ಅಂತ ಅನ್ನೋರು ಇರ್ತಾರೆ. ಅಂಥಲ್ಲಿ ನಾನು ಅವ್ರಿಗೇನು ಒಂದು ಇದನ್ನು ಕೊಡೋದಂದರೆ, ವೈಜ್ಞಾನಿಕವಾಗಿದ್ದಂಥದ್ದನ್ನು ಅದು ಶಾಂತತೆ ಸಿಗೋದು, ಇದರಲ್ಲಿ ಎರಡು ಮಾತಿರಂಗಿಲ್ಲ. ಇನ್ನೊಂದು ಸ್ವಲ್ಪ ಪರ್ಸ್ನಲ್ ಲಕ್ ಏನಿರುತ್ತೆ ಅವ್ರದ್ದು ಭಾಳ ಬ್ಯಾಡ್ ಇದ್ದಾಗ, ಅಂದರೆ ಅವ್ರು ಮಾಡಿದಂಥ ಒಂದು ಕರ್ಮಕ್ಕೆ ಇದು ಸ್ವಲ್ಪ ಟೈಮ್ ತೊಗೊಳ್ಬೋದು. ಸ್ವಲ್ಪ ಪೇಷನ್ಸ್ ಇತ್ತಂತಂದರೆ ನಾನು 100% ನಾನು ನನ್ನ ಒಂದು ಈ ಸರಳ ವಿಜ್ಞಾನದ ಏನು ಸರಳ ವಾಸ್ತುವಿನಿಂದ ಆ ಫಲಿತಾಂಶವನ್ನು ವೈಜ್ಞಾನಿಕವಾಗಿ ಕೊಡಲಿಕ್ಕೆ ಸಾಧ್ಯ ಐತೆ ಅಂತಕೊಂಡು ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ. ಸರಳ ವಾಸ್ತುವಿನ ಬಗ್ಗೆ ನೀವು ಯಾವಾಗಲೇ ಮಾತಾಡುವಾಗ ಮುಖ್ಯವಾಗಿ ಒಂದು ವಿಷಯವನ್ನು ಪ್ರಸ್ತಾಪಿಸ್ತೀವಿ, ನಾಲ್ಕು ಒಳ್ಳೆಯ ದಿಕ್ಕುಗಳು, ನಾಲ್ಕು ಕೆಟ್ಟ ದಿಕ್ಕುಗಳು ಅಂತ. ಈಗ ಮೊದಲನೇ ಒಳ್ಳೆಯ ದಿಕ್ಕು ತುಂಬ ಒಳ್ಳೆಯ ದಿಕ್ಕು ಅಂತ ಹೇಳ್ತಿರ್ತೀರಾ, ಅದು ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅಂದರೆ ಅದಕ್ಕೆ ಎಷ್ಟು ಯಾಕಷ್ಟು ಪವರ್ ಇರುತ್ತೆ? ಈಗ ನೋಡ್ರಿ, ಒಂದೇನೈತಂದ್ರೆ ಇದನ್ನೇ ನನಗೆ ಅಂದರೆ ಇದು ನಂದು ವಾಸ್ತುವಿನಲ್ಲಿ ಇದೇ ಡಿಫ್ರೆನ್ಸ್ ಇರೋದಂತಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿವರೆಗೂ ಇವತ್ತು ಯಾರೇ ಒಂದು ಇಡೀ ಜಗತ್ತಿನಲ್ಲಿ ತೊಗೊಳ್ಳಿ ಅಥವಾ ನಮ್ಮ ದೇಶದಲ್ಲಿ ತೊಗೊಳ್ಳಿ, ಇವತ್ತು ಯಾರೇ ವಾಸ್ತುದ ಬಗ್ಗೆ ಹೇಳ್ತಾರಪ್ಪ ಅಂತಂದರೆ ಅವ್ರದ್ದೊಂದು ಫಿಕ್ಸ್ ಫ್ರೇಮ್ ಮಾಡಿದ್ದು, ಆ ಫ್ರೇಮ್ದೊಳಗೆ ಎಲ್ಲರೂ ಆಟ ಆಡ್ತಾರೆ. ಹೆಂಗಪ್ಪ ಅಂದರೆ ಉತ್ತರಕ್ಕೆ ಪೂರ್ವಕ್ಕೆ ಬಾಗಿಲಿರಬೇಕು, ಈಶಾನ್ಯಕ್ಕೆ ದೇವರ ಇಡಬೇಕು, ಆಗ್ನೇಯ ಕಿಚನ್ ಇರಬೇಕು, ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು, ಏನ್ರಿ ಆಮೇಲೆ ಈಶಾನ್ಯದಲ್ಲಿ ಬೋರ್ ಇರಬೇಕು, ಈಶಾನ್ಯದಲ್ಲಿ ಟಾಯ್ಲೆಟ್ ಬರಬಾರ್ದು, ಇದು ಏನು ಫ್ರೇಮ್ ಮಾಡಿ ಹೀಗೆ ಹೋಗ್ಬೇಕಂತಕೊಂಡು ಜನರ ತಲೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಮತ್ತು ಅದು 30-40 ವರ್ಷದಲ್ಲಿ ಬಂದಂಥದ್ದೇ. ಮತ್ತಿದು ಇದಕ್ಕಿಂತ ಮೊದಲಲ್ಲ, ಇದಕ್ಕಿಂತ ಮೊದಲು ನಮ್ಮ ಹಿರಿಯರು ಮಣಿಗಳನ್ನು ಕಟ್ಟಿದ್ರು. ಅವ್ರು ಉತ್ತರಕ್ಕೆ ಪೂರ್ವಕ್ಕೆ ಅಷ್ಟೇ ಅಲ್ಲ, ದಕ್ಷಿಣಕ್ಕೂ ಪಶ್ಚಿಮಕ್ಕೆ ಇಟ್ಟಿದ್ರು ಸಾಕಷ್ಟು ಹಿರಿಯರು, ನಮ್ಮ ಮಣಿತನಗಳು ಸಿಗ್ತವೆ. ಯಾವ್ಯಾವ ಊರಲ್ಲಿ ಹೋದರೆ ಪಶ್ಚಿಮಕ್ಕಿದ್ದಂಥ ಬಾಗಿಲಿದ್ದಾವೆ, ದಕ್ಷಿಣಕ್ಕಿದ್ದಂಥ ಬಾಗಿಲಿದ್ದಾವೆ. ಇನ್ನು ಅವ್ರ ಜೋಡಿ ನಾವು ಸರ್ವೆ ಮಾಡಿ ನೋಡಿದಾಗ ಅಂದರೆ ಅಲ್ಲಿ ಅವರು ಅದರಲ್ಲಿ ಸಾಕಷ್ಟು ಪ್ರವೃತ್ತಿ ಅಂದರೆ ಪ್ರೋಗ್ರೆಸ್ ಆಗಿಲ್ಲೋ ಅಥವಾ ಪ್ರಗತಿ ಕಂಡಿಲ್ಲ ಅಂತ ಏನಿಲ್ಲ. ಅವ್ರು ನಾವು ಎನ್ಕ್ವೈರಿ ಮಾಡಿಬಿಟ್ರೆ ಸಾಕಷ್ಟು ಆ ದಕ್ಷಿಣದಲ್ಲಿನೂ ಪ್ರಗತಿ ಕಂಡುಹಿಡಿದಾರೆ, ಪಶ್ಚಿಮದಲ್ಲಿ ಪ್ರಗತಿ ಕಂಡುಹಿಡಿದಾರೆ. ಈ ನನ್ನ ವಿಜ್ಞಾನದಲ್ಲಿ ಏನೊಂದು ನಾನು ಕಂಡುಕೊಂಡಿದ್ದಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ 4 ಒಳ್ಳೆಯ ದಿಕ್ಕುಗಳು, 4 ಕೆಟ್ಟ ದಿಕ್ಕುಗಳು, ಇದೇ ಬಹಳ ಮಹತ್ವವಾದಂಥದ್ದು ನನ್ನ ವಿಜ್ಞಾನದಲ್ಲಿ, ನನ್ನ ಸರಳ ವಾಸ್ತುವಿನಲ್ಲಿ. ಆ ದಿಕ್ಕನ್ನು ಅವನು ತಿಳ್ಕೊಂಡ್ಬಿಟ್ಟಂತಿಕೊಳ್ಳಿ, ನಾನು ಚಾಲೆಂಜಾಗಿ ಹೇಳ್ತಾ ಇದ್ದೀನಿ, ಇವತ್ತೇ ನನ್ನ ಒಂದು ದಿಕ್ಕನ್ನು ಅವರು ಇವತ್ತು ಫಾಲೋ ಮಾಡಲಿ, ಆ ಫಾಲೋ ಮಾಡಿದ ಕ್ಷಣನೇ ಆಯ್ತಲ್ಲ ಆ ಡಿಫ್ರೆನ್ಸ್ ಅವ್ರಿಗೆ ಕಾಣಲೇಬೇಕು. ಒಂದು ನೌಕರಿಯಲ್ಲಿದ್ದವ್ರು ಅಂತಿಕೊಳ್ಳಿ, ಜಾಬ್ನಲ್ಲಿದ್ದವರು ಅಥವಾ ಬಿಸ್ನೆಸ್ಸಲ್ಲಿದ್ದವರು, ಏನೋ ಮೊದಲು ರಾಂಗ್ ಡೈರೆಕ್ಷನ್ ಕೂತಿದ್ರು, ಆ ಡೈರೆಕ್ಷನ್ ಕೂತಾಗ ಅವನಲ್ಲಿ ಒಂದು ಎಂಥ ಒಂದು ಅವರಲ್ಲಿ ಒಂದು ಎಂಥ ಒಂದು ಪವರ್ ಬರುತ್ತಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಏನಪ್ಪ ಈಗ ಒಂದು ನಾನು ಬಿಸ್ನೆಸ್ ಚೇಂಜ್ ಕಾಣ್ತಾ ಇದ್ದೀನಿ ಆ ಡೈರೆಕ್ಷನ್ದಲ್ಲಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಒಂದು ಮಗು ಸಹಿತ ಸುಮ್ಮನೆ ತಂದೆ ತಾಯಿ ಮಕ್ಕಳ ಮೇಲೆ ಬ್ಲೇಮ್ ಮಾಡ್ತಾರೆ, ಏನು ಏನು ನಮ್ಮ ಮಗು ಓದ್ತಾ ಇಲ್ಲ ಅಂತ ತಿಳ್ಕೊಂಡು ಸ್ಟಡಿನ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು. ಆ ಮಗುಂದು ತಪ್ಪಲ್ಲ, ನನ್ನ ಒಂದು ಈ ವೈಜ್ಞಾನಿಕ ಒಂದು ಏನು ನಾನು ಆವಿಷ್ಕರಿಸಿದಲ್ಲಿ ನಾನು ಡೆಪ್ತ್ ಆಗಿ ನೋಡಿದಾಗ ಆ ಮಗುಗೆ ಆ ಡೈರೆಕ್ಷನ್ ಇದೆ, ಏನು ಈ ಒಳ್ಳೆಯ ದಿಕ್ಕದು ಆ ಸ್ಟಡಿ ಡೈರೆಕ್ಷನ್ಗೆ ಅವ್ರ ಮಗುನ ಕುಂದಿಸ್ಬಿಡಿ ಮುಖ ಮಾಡಿ. ನೀವು ನಂಬೋದಿಲ್ಲ, 8 ದಿವಸದಲ್ಲಿ ಆ ಮಗು ಒಂದು 10 ಮಿನಿಟ್ ಕುಂದಲಾರದಂಥ ಮಗು 2.5 ತಾಸು ಕುಂದಲಿಕ್ಕೆ ಸಾಧ್ಯ ಐತಿ ಅಂದರೆ ನಾನು ಎಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಈ ದಿಕ್ಕುಗಳು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ, ಒಂದು ಹೆಣ್ಮಗಳು ಮದುವೆ ಆಗ್ತಾ ಇಲ್ಲ, ಎಷ್ಟೇ ಸುಂದರ ಇದ್ದಾಳೆ ಆದರೆ ಎಷ್ಟೋ ಜನ ಬಂದು ನೋಡ್ತಾರೆ ಹೋಗ್ತಾ ಇದ್ದಾರೆ, ಒಟ್ಟೆ ಫಿಕ್ಸ್ ಆಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವಳದೇ ಆದ ಒಂದು ಮದುವೆ ದಿಕ್ಕನ್ನು ಅವಳು ಫಾಲೋ ಮಾಡಿದ್ರೆ ಅಂದರೆ ಅದರಲ್ಲಿ ಸಾಕಷ್ಟು ಅಂತಾರಲ್ಲ, ಅದು ಒಂದು 2 ಅಥವಾ 3ನೇದ್ರೊಳಗೆ ಕ್ಲಿಕ್ ಆದಂಥದ್ದು ಒಂದಲ್ಲ, 100 ಎಕ್ಸಾಂಪಲ್ಸ್ ನಮ್ಮ ಕಣ್ಣೆದುರಿಗಿದ್ದಾವೆ. ಅಂದರೆ ಮತ್ತೆ ತಾವು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಎಷ್ಟೋ ದಿವಸದಿಂದ ನಮ್ಮ ಮಗಳದ್ದು ಮ್ಯಾರೇಜ್ ಆಕೆದಿಲ್ಲ, ಈ ಸರಳ ವಾಸ್ತುದಿಂದ ನಾವು ಮಾಡ್ಕೊಂಡಿದ್ದು ಅಂತಿಕೊಂಡು. ಅದಕ್ಕೆ ಇಲ್ಲಿ ಈ ಒಂದೇ ದಿಕ್ಕು, ಈ 4 ಒಳ್ಳೆಯ ದಿಕ್ಕುಗಳು ಮತ್ತು ಒಣ್ಣೆದ್ದು ಮಾತ್ರ ಅತಿ ಪ್ರಭಾವವನ್ನು ಬೀರುವಂಥದ್ದು. ನಿಮ್ಗೆ ಹೇಳ್ತೀನಿ, ಆ ಒಣ್ಣೆ ದಿಕ್ಕಿಗೆ ಆ ಮನೆ ಬಾಗಿಲ ಅಥವಾ ಬಿಸ್ನೆಸ್ದ ಬಾಗಿಲಿತ್ತು, ಅವರಿಗೆ ಏನು ಹೇಳೋದಲ್ಲ, ಕೋರ್ಟ್ ಮ್ಯಾಟರ್ದಲ್ಲಿ ಅಪೀಲ್ ಇಲ್ಲ ಅಂತ ನಾವು ಮಾತಾಡ್ತೀವಿ. ಅಂದರೆ ಆಲ್ವೇಸ್ ಹೀ ಇಸ್ ಅ ವಿನ್ನರ್, ಅಂದರೆ ಆ ಒಂದು ಸಂದರ್ಭಕ್ಕೆ ಅಷ್ಟು ಅಂದರೆ ಅವ್ರನ್ನ ಗೊತ್ತಲ್ಲ ಅಂತ ಮೇಲೆ ಒಯ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈಗ ಎಷ್ಟೋ ಸಲ ನೀವು ಅನ್ಬೋದು, ಇಲ್ಲರಿ ಬಾಡಿಗೆ ಮನೆಯಲ್ಲಿದ್ದು ಸಾಕಷ್ಟು ಹಣ ಮಾಡಿದ್ರೆ ಅವ್ರು ವಾಸ್ತುನ ಮಾಡ್ಕೊಂಡಿಲ್ಲ, ನೀವು ಇದಕ್ಕೆ ಏನಂತ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು ಅದು, ಅಥವಾ ವೀಕ್ಷಕರ ಮನಸ್ಸಿನಲ್ಲಿ ಬರ್ಬೋದು. ಅಲ್ಲಿ ಏನಾಗಿರುತ್ತಂತಂದರೆ ಈ ಬಾಡಿಗೆ ಮನೆಗೆ ಹೋಗಿರ್ತಾರಲ್ಲ,
ಅದು ಫಸ್ಟ್ ದಿಕ್ಸ್ ಇತ್ತಂತ ತಿಳ್ಕೊಳ್ಳಿ ಅವರು ಭಾಳ ಜಂಪ್ ಹೊಡೆದಿರ್ತಾರೆ ಅಂದರೆ ಒಂದೇ ಸಲಕ್ಕೆ ನಾವು ಒನ್ ಇಯರ್ದಲ್ಲಿ ಆ ಅಡುಗೆ ಮನೆಗೆ ಹೋದ ತಕ್ಷಣ ನಾನು ಇಷ್ಟ ಅನ್ನ ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಅದು ಗೊತ್ತಿಲ್ಲ ಆ ಒಳ್ಳೆ ದಿಕ್ಕದ್ದು ಬಾಗಿಲಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲಾರ್ದೇ ಅವ್ರಿಗೆ ಅದು ರಿಸಲ್ಟ್ ಕೊಡಕ್ಕೆ ಸ್ಟಾರ್ಟ್ ಆಗಿರ್ತೈತಿ ಏನು ಅದಕ್ಕೆ ಇಲ್ಲಿ ಒಂದೇ ದಿಕ್ಕು ಏನಿದೆ ಅಲ್ಲ ಮನುಷ್ಯನ ಮೇಲೆ ಓವರ್ಆಲ್ ಅಂದರೆ ಇಫೆಕ್ಟ್ ಕೊಡುವಂಥ ದಿಕ್ಕದು ಅಂದರೆ ಇಫೆಕ್ಟ್ ಇನ್ ದಿ ಸೆನ್ಸ್ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುವಂಥ ದಿಕ್ಕದು ನನ್ನ ಸರಳ ವಾಸ್ತುವಿನಲ್ಲಿ ಅದಕ್ಕೆ ದಿಕ್ಕುಗಳು ಇದನ್ನು ನಾವು ಸ್ವಲ್ಪ ಅವಲಂಬನೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಎನರ್ಜಿನ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಚೇಂಜಸ್ ಕಾಣಲೇಬೇಕು ಅದು 7 ರಿಂದ 180 ದಿವಸದಲ್ಲಿ ಏನು ಅದಕ್ಕೂ ಮತ್ತು ಪೀರಿಯಡ್ ಏನು ಜಾಸ್ತಿ ಬೇಕಾಗಿಲ್ಲ ನಾವು ಕೊಡುವಂಥ ಡೇಟ್ಸ್ ಇದೆ ಅಲ್ಲ 7 ರಿಂದ 180 ದಿವಸದೊಳಗೆ ಆ ಚೇಂಜ್ ಕಾಣಲೇಬೇಕು ಕಾಣೋದಿಲ್ಲ ಅಂತಂತಂತಲ್ಲ ಇನ್ನೇನು ನಾನು ಹೇಳಿದ್ದಲ್ಲ ಸ್ವಲ್ಪ ಕಾಣಲಾರ್ದವ್ರು ಅಂದಾಗ ಅವ್ರದ್ದೊಂದು ಕರ್ಮದ ಒಂದು ಇಫೆಕ್ಟ್ ಇದ್ದಾಗ ಸಮ್ ಅದು ಎದ್ದು ಕಾಣ್ತಿಲ್ಲ ಸ್ವಲ್ಪ ಪೇಷಂಟ್ಸ್ ಇತ್ತಂತಂದರೆ ಅದು ಅವ್ರಿಗೆ ಚೇಂಜ್ ಕಾಣಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಅಂತ ತಿಳ್ಕೊಂಡು ಓಕೆ ಇದ್ರ ಬಗ್ಗೆ ನಿಮಿಷತ್ತಿನಷ್ಟು ಮಾತಾಡ್ತೀನಿ ವೀಕ್ಷಕರೇ ಸರಳ ವಾಸ್ತುವಿನ ಸೇವೆಯನ್ನು ನೀವೇನಾದರೂ ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ 9448268655 ಒಂದು ವೇಳೆ ಇಂಟರ್ನೆಟ್ನಲ್ಲಿ ನೀವು ಈ ಸೌಲಭ್ಯ ಪಡಿಬೇಕು ಅಂದರೆ www.saralavastu.com ಇಲ್ಲಿಗೆ ಹೋಗಿ ನಿಮ್ಮ ಜನ್ಮದಿನಾಂಕ ಕೊಟ್ಟರೆ ನಿಮ್ಮ ಜನ್ಮದಿನಾಂಕದ ಪ್ರಕಾರ ಯಾವ ದಿಕ್ಕು ನಿಮಗೆ ಶುಭ ಅನ್ನೋದರ ಮಾಹಿತಿಯನ್ನು ನೀವು ಪಡ್ಕೋಬಹುದು ಈಗ ಒಂದು ಸಣ್ಣ ವಿರಾಮ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ